ಸದಾ ಯಡಿಯೂರಪ್ಪ ಅವರು ಹೇಳಿದ್ದು ಮೋದಿ ಅವರು ಬಂದು ಹೋದ ನಂತರ ಫಸ್ಟ್ ಲಿಸ್ಟ್ ರಿಲೀಸ್ ಆಗುವ ಸಾಧ್ಯತೆಗಳಿದೆ. ಇನ್ನು ಬಿಜೆಪಿಯಲ್ಲಿ ಮೊದಲ ಪಟ್ಟಿಯಲ್ಲಿ 120ಕ್ಕೂ ಹೆಚ್ಚಿನ ಟಿಕೆಟ್ ಅನ್ನು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಬಹುದು ಅಂತಲೇ ಹೇಳಲಾಗ್ತದೆ. 120 ಆಗ್ಬೋದು, 150 ಆಗ್ಬೋದು, ಯಾರ್ದೆಲ್ಲ ಇರುತ್ತೆ ಫಸ್ಟ್ ಲಿಸ್ಟ್ ನಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇದೀಗ ಬಿಜೆಪಿಯಲ್ಲಿ ಹಲವು ವಿಚಾರಗಳಲ್ಲಿ ಕುತೂಹಲ ಮೂಡಿಸುವಂಥದ್ದು ಯಾವ ಮಾದರಿಯನ್ನು ಅನುಸರಿಸ್ತಾರೆ ಅಂತ, ಅದೆಲ್ಲ ವಿಚಾರದಲ್ಲೂ ಪನಿಷ್ಮೆಂಟ್ ಆಗಿರ್ಬೋದು ಅಥವಾ ಈಗ ಟಿಕೆಟ್ ಅಂತ ಬಂದಾಗ ಇದ್ರಲ್ಲಾಗಿರ್ಬೋದು, ಗುಜರಾತ್ ಮಾಡ್ತಾರ, ಯು ಪಿ ಮಾಡ್ತಾರ, ಇದ್ರ ಇದನ್ನ ಬಹಳಷ್ಟು ಸಲ ಕೇಳಿರ್ತೀವಿ. ಈಗಲೂ ಕೂಡ ಅದೇ ಪ್ರಶ್ನೆ ಎದ್ದಿದೆ, ಯಾವ ಮಾದರಿಯನ್ನ ಯಾವ ಮಾಡೆಲ್ ಅನ್ನ ಅನುಭವ ಒಂದು ಅನುಸರಿಸ್ತಾರೆ ಅಂತ. ವಯಸ್ಸಿನ ಮಾನದಂಡ ಯಾರಿಗೆ ಫಿಕ್ಸ್ ಆಗುತ್ತೆ, ಯಾರಿಗೆ ಇದು ರಿಲೀಫ್ ಕೊಡುತ್ತೆ? ಯು ಪಿ ಮಾಡೆಲ್ ಅಸ್ತ್ರ ಬಳಸ್ತಾರಾ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಹೊಸ ಮಾಡೆಲ್ ಅನ್ನ ತಂದು ಮೆಸೇಜ್ ಕೊಡ್ತಾರಾ? 95 ಹಾಲಿ ಶಾಸಕರಿಗೆ ಟಿಕೆಟ್ ಪಕ್ಕಾನಾ? ಹೈಕಮಾಂಡ್ ಮನಸ್ಸಲ್ಲಿ ಇರುವಂತದ್ದಾದ್ರೂ ಏನು ಲಬ್ಡಬ್ ಅನ್ನೋದು ಅಭ್ಯರ್ಥಿಗಳಿಗೆ, ಟಿಕೆಟ್ ಅಭ್ಯರ್ಥಿಗಳಿಗೆ ಶುರುವಾಗಿದೆ. ಅಮಿತ್ ಶಾ ಕೈಯಲ್ಲಿ 24 ಶಾಸಕರ ಭವಿಷ್ಯ ಇದೆಯಾ? ವಯಸ್ಸಿನ ಮಿತಿ 75 ದಾಟಿದ ಮೇಲೆ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತಿದೆ. ಈಗ ಏನೋ 74-73 ಇರುತ್ತೆ, ಇವ್ರದ್ದು ಅವಧಿ ಮುಗಿಯೋಷ್ಟೊತ್ತಿಗೆ 75 ಆಗುತ್ತೆ, ಇಂಥವ್ರಿಗೆ ಕೊಡಬೇಕಾ ಬೇಡವಾ? ಅದಾದ್ಮೇಲೆ ಎಲ್ರಿಗೂ ಕೂಡ ಇದೇ ಒಂದು ನೀತಿಯನ್ನು ಅನುಸರಿಸ್ಕೊಂಡು ಹೋದ್ರೆ ರಾಜ್ಯದಲ್ಲಿ ಅದು ವರ್ಕೌಟ್ ಆಗುತ್ತಾ? ಈ ರೀತಿಯ ಗೊಂದಲ ಹೈಕಮಾಂಡ್ ಅಲ್ಲಿದೆ. ವಯಸ್ಸಿನ ಮಿತಿ 75 ದಾಟಿದವರಿಗೆ ಟಿಕೆಟ್ ಇಲ್ಲ, ಈ ರೂಲ್ಸ್ ಎಲ್ರಿಗೂ ಕೂಡ ಅನ್ವಯವಾಗುತ್ತಾ ಅಥವಾ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಅವರ ಅನುಕೂಲಕ್ಕೆ ತಕ್ಕಂಗೆ ಈ ಒಂದು ರೂಲ್ಸ್ಗಳು ಅನ್ವಯ ಆಗುತ್ತಾ? 75 ವರ್ಷದ ನಂತರ ಯಾರಿಗೂ ಟಿಕೆಟ್ ಕೊಡಲ್ಲ, ಅದೆಲ್ಲರಿಗೂ ಅನ್ವಯ ಆಗುತ್ತಾ? ಹಾಗಾದರೆ ಬಿಜೆಪಿ ಪಾಳಿಯದಲ್ಲಿ ಹಾಗಿದ್ರೆ ಎಷ್ಟೋ ಜನ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಸಲ ಟಿಕೆಟ್ ಇಲ್ಲ, ಅವ್ರು ಬದಲಾಗಿ ಏನು ಮಾಡ್ತಾರೆ? ಹಾಗಾದರೆ ಮಕ್ಕಳಿಗೆ ಕೊಡ್ತಾರಾ ಅಥವಾ ಬೇರೆಯವರಿಗೆ ಕೊಡಿಸುವಂತಹ ಕೆಲಸಗಳಾಗುತ್ತಾ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಉತ್ತರ ಪ್ರದೇಶದ ಮಾಡೆಲ್ ಪೂರ್ತಿಯಾಗಿ ಇಲ್ಲಿ ಅನುಸರಿಸೋಕ್ಕಾಗುತ್ತಾ, ಸಾಧ್ಯ ಇದೆಯಾ? ಈಗಾಗಲೇ ಹೈಕಮಾಂಡ್ ಮಾಡಿಸಿರುವ ಅಂತಿಮ ಮೂರು ಸರ್ವೆಗಳಲ್ಲೂ ಕೂಡ ಎಚ್ಚರಿಕೆಯ ಸಂದೇಶ ಬಿಜೆಪಿ ಹೈಕಮಾಂಡಿಗೆ ದೊರೆತಿದೆ ಎನ್ನಲಾಗ್ತಾ ಇದೆ. ಏನು ಸಂದೇಶ ಹಾಗಾದರೆ? ಯು ಪಿ ಮಾಡೆಲ್ ಅಂದರೆ ಅಲ್ಲಿನ ಜನರ ನಾಡಿ ಮಿಡಿತದ ರೀತಿಯಲ್ಲೇ ನಮ್ಮಲ್ಲೂ ಇದೆಯಾ, ಅಥವಾ ನಮ್ಮಲ್ಲಿ ಒಂದು ಹೊಸ ಮೆಸೇಜ್ ಏನಾದರೂ ಕೊಡೋಕ್ಕೆ ಶುರು ಆಗ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹಾಗ ಹಾಲಿ ಶಾಸಕರಲ್ಲಿ ಬಹುತೇಕ 95 ಶಾಸಕರಿಗೆ ಯಾವುದೇ ಅಡೆತಡೆ ಇಲ್ಲ. ಉಳಿದವ್ರ ಕತೆ ಏನು ಹಾಗಾದರೆ? ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರವೀಶ್ ನೀಡ್ತಾರೆ. ರವೀಶ, 75 ದಾಟ್ದವ್ರಿಗೆ ಟಿಕೆಟ್ ಇಲ್ಲವೇ ಇಲ್ಲ ಬಿಜೆಪಿಲಿ ಅಂದರೆ ಎಷ್ಟೋ ಜನ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಈ ಸಲ ಟಿಕೆಟ್ ಸಿಗಲ್ಲ ಅಲ್ವಾ? ಹಾಗಾದರೆ ಇದೇ ರೀತಿಯ ರೂಲ್ಸ್ ಎಲ್ರಿಗೂ ಅನ್ವಯವಾಗುತ್ತಾ ಅಥವಾ ಅನುಕೂಲಕ್ಕೆ ತಕ್ಕಂಗೆ ಬಿಜೆಪಿಯಲ್ಲಿ ಇವೆಲ್ಲವೂ ನಡೆಯುತ್ತಾ? ವಿದ್ಯಾ, ಈ ರೀತಿಯ ವಯಸ್ಸಿನ ಮಿತಿ ವಿಚಾರ ಈಗಿನ ಚರ್ಚೆ ಅಲ್ಲ, ಕಳೆದ ಒಂದು 5-6 ವರ್ಷಗಳಿಂದಲೂ ಕೂಡ ಈ ಚರ್ಚೆ ಆಗ್ತಾನೇ ಇದೆ. ಆದರೆ ಕೆಲ ಸಂದರ್ಭಗಳಲ್ಲಿ ಅದನ್ನು ಒಂದು ರೀತಿಯಲ್ಲಿ ಪಾಲನೆ ಮಾಡಿದ್ದಾರೆ, ಇನ್ನು ಕೆಲ ಸಂದರ್ಭಗಳಲ್ಲಿ ಒಂದು ರೀತಿಯಲ್ಲಿ ಪಕ್ಷಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅನುಕೂಲ ಸಿಂಧು ಆಗಿರ್ತಕ್ಕಂಥದ್ದನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹೊಸ ಪ್ರಯೋಗಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ ಅನ್ನೋ ವರದಿ ಕೂಡ ಹೋಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಉತ್ತರ ಪ್ರದೇಶ, ಗುಜರಾತ್ನಲ್ಲಿ ಪ್ರಯೋಗ ಮಾಡಿದಂಥ ಪ್ರಯೋಗಗಳನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಹಿಂಜರಿತಾ ಇದೆ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಕರ್ನಾಟಕದಕ್ಕೆ ಏನೋ ಪ್ರತ್ಯೇಕವಾಗಿ ಮಾಡೆಲನ್ನು ತರ್ತಾರೋ ಅಥವಾ ಆ ಎರಡು ರಾಜ್ಯಗಳಲ್ಲಿ ತಂದಿರತಕ್ಕಂಥ ಮಾಡೆಲನ್ನೇ ಸ್ವಲ್ಪ ಮಟ್ಟಿಗೆ ಅನುಸರಿಸ್ಕೊಳ್ತಾರೋ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ ಇರತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ತನಕವೂ ಕೂಡ ರಾಜ್ಯ ನಾಯಕರಿಂದ 2-3 ಹೆಸರು ಹೋಗಿದೆ, ಹಾಗಾಗಿ ಫೈನಲ್ ಆಗಿ ಒಂದು ಹೆಸರನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಹೆಸರನ್ನ ಅಂತಿಮಗೊಳಿಸಬೇಕಾದ್ರೆ ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡೇ ಒಂದು ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ವಯಸ್ಸಿನ ಮಿತಿ ವಿಚಾರದಲ್ಲೂ ಕೂಡ ಒಂದು ರೀತಿ ಏನಾದರೂ ಅದನ್ನು ಜಾರಿಗೆ ತರೋದಾದರೆ ಕಟ್ಟುನಿಟ್ಟಾಗಿ ಸುಮಾರು 8-10 MLAಗಳು ಒಂದು ರೀತಿಯಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ, ಅಂದರೆ ಅವರಿಗೆ ಟಿಕೆಟ್ ಕೊಡುವಂಥ ಪರಿಸ್ಥಿತಿ ಇರೋದಿಲ್ಲ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಕೆಲವರಿಗೆ ಮಾತ್ರ ಒಂದು ರೀತಿಯಲ್ಲಿ ಅದನ್ನು ಅಪ್ಲೈ ಮಾಡಿ ಕೆಲವರಿಗೆ ಒಂದು ರೀತಿಯಲ್ಲಿ ಆ ರೂಲ್ಸನ್ನು ರಿಲೀಫ್ ಮಾಡ್ತಾರೆ ಅನ್ನೋದು ಕೂಡ ಈಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಇನ್ನು ಆಡಳಿತ ವಿರೋಧಿ ಅಲೆ, ಅಂದರೆ ಬಹಳಷ್ಟು ಕ್ಷೇತ್ರಗಳ ಆಡಳಿತ ವಿರೋಧಿ ಅಲೆ ಇದೆ. ಹಾಗಾಗಿ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಆ ಒಂದು ಶಾಸಕರಿಗೆ ಟಿಕೆಟನ್ನು ನಿರಾಕರಣೆ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಆಡಳಿತ ವಿರೋಧಿ ಅಲೆ 60% 50% ದಾಟದಂಥ ಸಂದರ್ಭದಲ್ಲಿ ಆ ಶಾಸಕರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ 30-40 ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೋದು, 20-30 ಇದ್ದರೆ ಅನ್ನೋದು ಕೂಡ ಆ ಒಂದು ಹೈಕಮಾಂಡ್ಗೆ ಮನವರಿಕೆ ಆಗಿರ್ಬೋದು. ಅದರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಎದುರಾಳಿ, ಅಂದರೆ ಕಾಂಗ್ರೆಸ್ JDSನ ಅಭ್ಯರ್ಥಿ ಎಷ್ಟು ಶಕ್ತಿವಂತ ಅನ್ನೋ ಆಧಾರದ ಮೇಲೂ ಕೂಡ ಟಿಕೆಟನ್ನು ನಿರ್ಧಾರ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ಈ ಮೂರು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು
ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳನ್ನು ತೆಗೆದುಕೊಂಡೆ ಈ ಒಂದು ಟಿಕೆಟ್ ಹಂಚಿಕೆ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ವಿದ್ಯಾ.